ನಮಸ್ಕಾರ, ವೆಲ್ಕಮ್ ಟು ನನ್ನ ಚಾನೆಲ್ ಗರ್ಲ್ ಟಾಕ್ ಇನ್ ಕನ್ನಡ. ಆಸ್ ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಯಾರ್ಯಾರಿಗೆ ಸೆಕ್ಷುವಲ್ ಸಮಸ್ಯೆ ಇದೆ, ಮೇನ್ ಆಗಿ ಪ್ರೀ ಮ್ಯಾಚರ್ ಇಜಾಕ್ಯುಲೇಷನ್ ಅಂತ ಶೀಘ್ರ ಸ್ಖಲನ ಇದೆ, ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಆಗ್ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಅ ವಿಡಿಯೋ. ಒಂದ್ ಬಾರಿ ಈ ಶೀಘ್ರ ಸ್ಖಲನ ಅಥವಾ ಈ ಪ್ರೀ ಮ್ಯಾಚರ್ ಇಜಾಕ್ಯುಲೇಷನ್ ಹೇಳುವಂತದ್ದು ಒಂದು ಮನುಷ್ಯನ ಬಾಳಲ್ಲಿ ತುಂಬಾ ಕೆಟ್ಟದಾಗಿ ಆಟ ಆಡ್ತಾ ಇರುತ್ತೆ. ಬಿಕಾಸ್ ಎಷ್ಟೋ ಜನಕ್ಕೆ ಈ ಪ್ರೀ ಮ್ಯಾಚರ್ ಇಜಾಕ್ಯುಲೇಷನ್ ಇಂದ ಅವರ ಕೌಟುಂಬಿಕ ಕಲಹಗಳು ಕೂಡ ಸ್ಟಾರ್ಟ್ ಆಗಿರುಂಟು. ಅದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರಿಗೂ ಒಂದು ರಾಮಬಾಣರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಪ್ರೀ ಮ್ಯಾಚರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಏನಪ್ಪಾ ಅಂದ್ರೆ, ಸೊ 2 ನಿಮಿಷದೊಳಗಡೆ ಔಟ್ ಆಗುವಂತದ್ದು, 2 ನಿಮಿಷದೊಳಗಡೆ ವೀರ್ಯ ಹೊರಗಡೆ ಬರುವಂತದ್ದು, ಸೆಕ್ಸ್ ಏನು ಇನ್ನೇನು ಸ್ಟಾರ್ಟ್ ಮಾಡ್ತೀರಾ ಆವಾಗಲೇ ವೀರ್ಯ ಹೊರಗಡೆ ಬರುವಂತದ್ದು. ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ಇದು ಪ್ರೀ ಮ್ಯಾಚರ್ ಇಜಾಕ್ಯುಲೇಷನ್ ಹೇಳುವಂತದ್ದು ಒಂದು ಸೈಡ್ ಇಫೆಕ್ಟ್ ಆಫ್ ಹಸ್ತ ಮೈಥುನ ಅಂತಾನೆ ಹೇಳ್ಬೋದು. ಹಸ್ತ ಮೈಥುನ ಅಥವಾ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಸರಿಯಾದ ಕ್ರಮದಲ್ಲಿ ನೀವು ಮಾಸ್ಟರ್ಬೇಷನ್ ಮಾಡಿಲ್ಲ, ಡೈಲಿ 5-6 ಬಾರಿ ಮಾಸ್ಟರ್ಬೇಷನ್ 5-6 ಸಲ ಮಾಡಿದ್ದೀರಾ ಅಂದ್ರೆ ಈ ತರ ಸಮಸ್ಯೆಗಳೆಲ್ಲ ಮುಂದೆ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನನಗೆ ಹೆಲ್ಪ್ಫುಲ್ ಅಂತ ಅನಿಸ್ತು, ನನಗೆ ಬೇರೆಯವ್ರು ಸಜೆಸ್ಟ್ ಮಾಡಿದ್ದು. ಸೊ ಮೇಡಮ್, ಯಾಕೆ ಇದ್ರ ಬಗ್ಗೆ ನೀವು ರಿವ್ಯೂ ಕೊಡಬಾರ್ದು ಅಂತ, ಅದಕ್ಕೋಸ್ಕರ ನಾನು ಇದನ್ನ ಆನ್ಲೈನ್ ಇಂದ ತರಿಸಿದ್ದೇನೆ ಅಂಡ್ ಇದ್ರ ಬಗ್ಗೆ ರಿವ್ಯೂ ಕೂಡ ಕೊಡ್ತಾ ಇದ್ದೇನೆ. ಅಂಡ್ ಇದು ಏನಪ್ಪಾ ಅಂದ್ರೆ ಮ್ಯಾನ್ ಮ್ಯಾಟರ್ಸ್, ತುಂಬಾನೇ ಚೆನ್ನಾಗಿರುವಂತ ಪ್ರಾಡಕ್ಟ್ ಇದು. ಯಾರು ಬೇಕಿದ್ರು ಯೂಸ್ ಮಾಡಬಹುದು. ಯಾರ್ಯಾರಿಗೆ 15 ನಿಮಿಷಕ್ಕಿಂತ ಒಳಗಡೆನೆ ಸೆಕ್ಸ್ ಲೀಕೇಜ್ ಆಗ್ತಾ ಇದೆ ಅಂದ್ರೆ ವೀರ್ಯ ಹೊರಗಡೆ ಬರ್ತಾ ಇದೆ, ಖಂಡಿತವಾಗ್ಲೂ ಇದನ್ನ ಒಮ್ಮೆ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದಲ್ದೆ ನಾನು ಏನ್ ಮಾಡಿದೆ ಅಂದ್ರೆ, ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಫುಲ್ ಎಲ್ಲ ನಾನು ನೋಡಿದೆ, ಈ ರಿವ್ಯೂ ಏನಿದೆ ಇದು ಫೇಕ್ ಅಥವಾ ರಿಯಲ್ ಅಂತ ಎಲ್ಲ ಗೊತ್ತಿಲ್ಲಲ್ವಾ. ಸೊ ಸ್ವಲ್ಪ ಜನ ಎಲ್ಲ ಹೇಳ್ತಾರಲ್ಲ ಬೇಕಂದ್ರೆ ಅಡ್ವರ್ಟೈಸ್ ಮಾಡ್ತಾರೆ ಹಾಗೆ ಅಂತ, ಅದಕ್ಕೋಸ್ಕರ ನಾನೆಲ್ಲ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ತುಂಬಾನೇ ಚೆನ್ನಾಗಿದೆ ಈ ಪ್ರಾಡಕ್ಟ್, ಖಂಡಿತವಾಗ್ಲು ಯೂಸ್ ಮಾಡಿ. ಸೊ ಇವಾಗ ನನಗೆ ಗೊತ್ತಿರಲಿಲ್ಲ ಈ ಪ್ರಾಡಕ್ಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ, ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಅವಳೇ ಹೇಳಿದ್ದು. ಸೊ ದಟ್ ಎಲ್ಲಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ, ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದೇನೆ. ಅಂಡ್ ಇದನ್ನ ನಾನು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾರಿಗೆ ಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಯಾರಿಗೆ ಅನುಕೂಲ ಇದೆ ಇದು ಅಂತವರಿಗೆ ನಾನು ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಂಡ್ ಹೇಗಿದೆ ಅಂತ ತಿಳಿಸ್ತೀನಿ ನೋಡಿ. ಈ ತರ ಇದೆ ಪ್ಯಾಕೇಜಿಂಗ್, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಇದರಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಫ್ರೀಯಾಗಿ ನೀವು ಡಾಕ್ಟರ್ ಜೊತೆ ಕನ್ಸಲ್ಟೇಷನ್ ಕೂಡ 1 ಟೈಮ್ ಪಡಿಬಹುದು. ಇದು ಒಂದು ಬೆಸ್ಟ್ ಥಿಂಗ್ ಅಂತಾನೆ ಹೇಳ್ಬೋದು ಮ್ಯಾನ್ ಮ್ಯಾಟರ್ಸ್ ಅವ್ರದ್ದು. ಸೊ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಪಾಸಿಟಿವ್ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಹೇಗೆ ಅಪ್ಲೈ ಮಾಡೋದೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾನೆ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಇದು ಅಪ್ಲೈ ಮಾಡ್ಬೇಕಾದ್ರೆ ಸೊ ಸ್ಕಿನ್ಗೆ ಹಾಗೆ ಕಣ್ಣಿಂದ ದೂರ ಇಟ್ಕೊಳ್ಬೇಕು, ಇದನ್ನ ಬಿಸಿಲಲ್ಲಿ ಇಡಬಾರ್ದು. ಅಂಡ್ ಹೈ ಟೆಂಪರೇಚರ್ ಏನಾದ್ರೂ ಇತ್ತು ಅಂದ್ರೆ ಹೊರಗಡೆ ಎಲ್ಲ ಇರ್ಲಿಕ್ಕೆಲ್ಲ ಹೋಗ್ಬಾರ್ದು, ರೂಮ್ ಟೆಂಪರೇಚರ್ ಅಲ್ಲಿ ಇರ್ಬೋದು. ಅಂಡ್ ಇನ್ನೊಂದು ಏನಂದ್ರೆ, ಇದು ಏನಾದ್ರೂ ನಿಮ್ದು ಏನಾದ್ರೆ ಫ್ಲೇಮ್ಸ್ ಎಲ್ಲ ಇತ್ತು ಅಂದ್ರೆ, ಏನಾದ್ರೂ ಗ್ಯಾಸ್ ಹತ್ರ ಅಥವಾ ಅಲ್ಲಿ ಬೆಂಕಿ ಹತ್ರ ಇದ್ರನ್ನ ಇರ್ಲಿಕ್ಕೆ ಹೋಗ್ಬೇಡಿ, ಫ್ಲೇಮ್ ಕ್ಯಾಚ್ ಆಗುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ ದೂರ ಇಡುವಂತದ್ದು ಒಳ್ಳೇದು. ಇನ್ನೊಂದು ಏನಪ್ಪಾ ಅಂದ್ರೆ, ಚಿಕ್ಕ ಮಕ್ಳ ಕೈಯಿಂದ ಆದಷ್ಟು ಅವಾಯ್ಡ್ ಮಾಡಿಡಿ, ಮೇಲ್ಗಡೆ ಇಟ್ಟಿಡಿ. ಅಂಡ್ ಇದು ಇಂಟರ್ನಲ್ ಆಗಿ ತಗೊಳ್ಬಹುದು, ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಸೊ ಇವಾಗ ನಿಮ್ಗೆ ತಿಳಿಸ್ಕೊಡೋದಾದ್ರೆ, ಇವಾಗ ನೋಡಿ ಈ ತರ ಇರುತ್ತೆ ಸ್ಪ್ರೇ. ಓಕೆ, ಹೇಗ್ ಸ್ಪ್ರೇ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇದು ನಿಮ್ಮ ಪೀನಸ್ ಅಂತ ತಿಳ್ಕೊಳ್ಳಿ, ಓಕೆನಾ. ಸೊ ಪೀನಸ್ ದು ಈ ಮೇಲ್ಗಡೆ ಪಾರ್ಟ್, ಈ ಟ್ರಿಯಾಂಗಲ್ ಶೇಪ್, ಈ ತ್ರಿಕೋನ ಆಕಾರ ಏನಿದೆ ಗುಲಾಬಿ ಬಣ್ಣದಲ್ಲಿ ಏನಿರುತ್ತೆ, ಪಿಂಕಿಶ್ ಪಾರ್ಟ್ ಏನಿರುತ್ತೆ, ಅಲ್ಲಿ ಮಾತ್ರ ಇದನ್ನ ಸ್ಪ್ರೇ ಮಾಡ್ಕೊಳ್ಬೇಕು. ಸಾಕಷ್ಟು ಜನಕ್ಕೆ ತುಂಬಾ ತಪ್ಪು ತಿಳುವಳಿಕೆ ಇದೆ. ಸೊ ಈ ಸ್ಪ್ರೇ ಹೇಳುವಂತದ್ದ ಇದು ಲಾಂಗ್ ಲಾಸ್ಟಿಂಗ್ ಸ್ಪ್ರೇ, ಓಕೆನಾ. ಸೊ ಇದು ಮಾಡಿದ್ರೆ ಮಿನಿಮಮ್ ಒಂದು 30 ಮಿನಿಟ್ಸ್ ಆದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈ ತ್ರಿಕೋನ ಆಕಾರಕ್ಕೆ ನೀವು ಸರಿಯಾಗಿ ಸ್ಪ್ರೇ ಮಾಡ್ಬೇಕು. ಸೊ ಹೇಗ್ ಸ್ಪ್ರೇ ಮಾಡ್ಬೇಕು, 10 ಸೆಂಟಿಮೀಟರ್ ದೂರ ಇಟ್ಟು ಸ್ಪ್ರೇ ಮಾಡ್ಬೇಕು, ನೀಟಾಗಿ ಸ್ಪ್ರೇ ಮಾಡ್ಬೇಕು ಎಲ್ಲ ಕಡೆಗೆ. ಅಷ್ಟು ಸರ್ಕಫರೆನ್ಸ್ ಏನಿದೆ ಅಷ್ಟಕ್ಕೂ ಕೂಡ ಏನಾಗ್ಬೇಕು, ನೀಟಾಗಿ ಸ್ಪ್ರೇ ಮಾಡ್ಬೇಕು. ಅಂಡ್ ಇದು ಯಾವಾಗ ಸ್ಪ್ರೇ ಮಾಡ್ಕೊಳ್ಬೇಕು ಅಂದ್ರೆ,
ನೀವು ಸೆಕ್ಸ್ ಮಾಡೋ ಮೊದಲು 10-15 ನಿಮಿಷ ಮೊದಲು ಇದನ್ನ ಸ್ಪ್ರೇ ಮಾಡ್ಕೊಬೇಕು. ಇವಾಗ ಕೇಳ್ಬೋದು ಮೇಡಮ್ 10-15 ನಿಮಿಷ ಏನ್ ಮಾಡ್ಬೋದು ಅಂತ. 10-15 ನಿಮಿಷ ನೀವು ಈ ಸ್ಪ್ರೇ ಮಾಡ್ಕೊಂಡು ಯು ಕ್ಯಾನ್ ಸ್ಪೆಂಡ್ ಟೈಮ್ ಆನ್ ಯಾವ್ದ್ರಲ್ಲಿ ಅಂದ್ರೆ ರೊಮ್ಯಾನ್ಸ್ ಅಥವಾ ಫೋರ್ ಪ್ಲೇ ಅಂತ ಏನ್ ಹೇಳ್ತೇವೆ ಅದರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿಗೆ ಎಲ್ಲಿಗೆ ಸರಿ ಆಗುತ್ತೆ ನೀವು ಫೋರ್ ಪ್ಲೇ ಮಾಡಿ ಮುಗಿಸೋಕು, ಸೊ ನಿಮ್ಮ ಶಿಶ್ನ ಹೇಳುವಂತ ರೆಡಿ ಆಗಿರುತ್ತೆ. ಇದೇನಾಗುತ್ತೆ ಅಂದ್ರೆ ಈ ಸ್ಪ್ರೇ ಏನಿದೆ ಈ ಸ್ಪ್ರೇ ಕಂಪ್ಲೀಟ್ ಆಗಿ ನಿಮ್ಮ ಸ್ಕಿನ್ ಅನ್ನ ಅಬ್ಸರ್ವ್ ಮಾಡ್ಕೊಬೇಕು. ಆ ಮೇಲ್ಗಡೆ ಸ್ಕಿನ್ ಏನಿದೆ ಅಬ್ಸರ್ವ್ ಮಾಡ್ಕೋಬೇಕು ಅಂದ್ರೆ ಹೀರ್ಕೊಳ್ಬೇಕು. ನಿಮ್ಮ ಚರ್ಮ ಹೇಳುವಂತದ್ದು ಹೀರ್ಕೊಳ್ಬೇಕು, ಆವಾಗಲೇ ಅದು ಒಂದ್ ಒಳ್ಳೆ ಇಫೆಕ್ಟ್ ಕೊಡುತ್ತೆ. ಅಂಡ್ ಮಿನಿಮಮ್ ಅದು ಒಂದು 30 ಮಿನಿಟ್ಸ್ ವರೆಗೂ ಸೆಕ್ಸ್ ಮಾಡಬಹುದು. ಖಂಡಿತವಾಗ್ಲೂ ಯಾರ್ಯಾರಿಗೆ ಈ ಪ್ರಾಡಕ್ಟ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಐ ಥಿಂಕ್ ಅಮೆಝಾನ್ ಅಲ್ಲೇ ಇದ್ರಲ್ಲಿ ಸಿಗುತ್ತೆ, ಸೊ ಅಮೆಝಾನ್ ಲಿಂಕ್ ಕೊಟ್ಟಿರ್ತೇನೆ. ಖಂಡಿತವಾಗ್ಲೂ ನೀವು ಚೆಕ್ಔಟ್ ಮಾಡಿ. ಅಂಡ್ ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್, ಯಾರ್ಯಾರಿಗೆ ಶೀಘ್ರಸ್ಗಳನ್ನ ಆಗ್ತಿದೆ ಖಂಡಿತವಾಗ್ಲೂ ಯೂಸ್ ಮಾಡಿ. ಅಂಡ್ ಇಟ್ಸ್ ನಾಟ್ ಅ ಕೊಲಾಬರೇಷನ್ ವಿಡಿಯೋ, ಓಕೆ. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂತೇನೆ. ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಆದರ್ಶನಕ್ಕೆ ಶೇರ್ ಮಾಡಿ. ಆ್ಯಂಡ್ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ನಿಮ್ಗೆ ಯಾರಿಗಾದ್ರು ಹೆಲ್ಪ್ಫುಲ್ ಆದರೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ನಾನು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಐ ವಿಲ್ ನಿಮ್ಗೆ ತಲುಪಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.